ಗ್ಯಾರಂಟಿಗಳ ಜಾರಿ ಬಳಿಕ ಆದಾಯ ಹೆಚ್ಚಳಕ್ಕೆ ಅಬಕಾರಿ ಸುಂಕ ಹೆಚ್ಚಿಸಿದ್ದ ಸರ್ಕಾರಕ್ಕೆ ಶಾಕ್ ಎದುರಾಗಿದೆ. ಅಷ್ಟಕ್ಕೂ ಮದ್ಯಪ್ರಿಯರು ಸರ್ಕಾರಕ್ಕೆ ಕೊಟ್ಟ ಶಾಕ್ ಆದರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಅಬಕಾರಿ ಸುಂಕ ಏರಿಕೆ ಬಳಿಕ ಮದ್ಯ ಮಾರಾಟ ಕುಸಿತ. ಭರ್ಜರಿ ಆದಾಯದ ನಿರೀಕ್ಷೆಯಲ್ಲಿದ್ದ ಸರ್ಕಾರಕ್ಕೆ ಶಾಕ್. ಗ್ಯಾರಂಟಿ ಮೇಲೆ ಗ್ಯಾರಂಟಿಗಳನ್ನು ಜಾರಿ ಮಾಡಿದ ರಾಜ್ಯ ಸರ್ಕಾರ ತನ್ನ ಬೊಕ್ಕಸದ ಆದಾಯ ಹೆಚ್ಚಳಕ್ಕೆ ಮದ್ಯಪ್ರಿಯರ ಬಾಯಿ ಮೇಲೆ ಬರೆ ಎಳೆದಿತ್ತು. 2023 ಮಧ್ಯಂತರ ಬಜೆಟ್ನಲ್ಲಿ ಸರ್ಕಾರದ ಬಹುದೊಡ್ಡ ಆದಾಯದ ಮೂಲವಾದ ಅಬಕಾರಿ ಸುಂಕವನ್ನು 20% ಹೆಚ್ಚಳ ಮಾಡಿತ್ತು. ಆದರೆ ಸುಂಕ ಹೆಚ್ಚಳ ಬಳಿಕ ಆದಾಯದ ನಿರೀಕ್ಷೆಯಲ್ಲಿದ್ದ ಸರ್ಕಾರಕ್ಕೆ ಶಾಕ್ ಎದುರಾಗಿದೆ. ಆಗಸ್ಟ್ ತಿಂಗಳಲ್ಲಿ 10-15% ಮದ್ಯ ಕಡಿಮೆ ಸೇಲ್ ಆಗಿದೆ. ಆದರೆ ಬಿಯರ್ ಮಾರಾಟದಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ. ಒಂದು ಬಜೆಟ್ನಲ್ಲಿ ವಿಪರೀತವಾಗಿ ತೆರಿಗೆ ಏರಿಸಿದ್ರಿಂದ ಖಂಡಿತವಾಗಿಯೂ ಒಂದು ಮದ್ಯದ ಮೇಲಿನ ತೆರಿಗೆ ಒಂದು ಭಾರವಾಗಿ ಈ ಗ್ರಾಹಕ ಖಂಡಿತವಾಗಿ ಅವನು ತೆಗೆದುಕೊಳ್ಳುವ ಮದ್ಯಕ್ಕಿಂತ ಕಡಿಮೆ ದರ್ಜೆಯ ಮದ್ಯ ಯಾವುದಿದೆ ಅದನ್ನು ನೋಡಿಕೊಂಡು ಪರ್ಚೇಸ್ ಮಾಡಿದ್ದಾನೆ. ಆದ್ದರಿಂದ ಸೇಲ್ಸ್ ಖಂಡಿತವಾಗಿ ಕಡಿಮೆ ಆಗಿದೆ. ಜುಲೈ ತಿಂಗಳಲ್ಲಿ ಎಲ್ಲಾ ರೀತಿಯ ಮದ್ಯ ಹಾಗೂ ಬಿಯರ್ ಸೇರಿ 356.25 ಕೋಟಿ ಮೌಲ್ಯದ ಎಣ್ಣೆ ಸೇಲ್ ಆಗಿದೆ. ಆದರೆ ಆಗಸ್ಟ್ ತಿಂಗಳಲ್ಲಿ ಅಂದರೆ 1 ತಾರೀಕಿನಿಂದ 15 ತಾರೀಕಿನವರೆಗೆ 1,302.90 ಕೋಟಿ ಮೌಲ್ಯದ ಎಣ್ಣೆ ಸೇಲ್ ಆಗಿದೆ. ಇನ್ನು ಇದೇ ತಿಂಗಳಲ್ಲಿ 15 ದಿನಗಳಲ್ಲಿ 234.19 ಕೋಟಿ ಮೌಲ್ಯದ ಬಿಯರ್ ಸೇಲ್ ಆಗಿದ್ರೆ 1,68.71 ಕೋಟಿ ಮೌಲ್ಯದ ಇತರೆ ಮದ್ಯ ಮಾರಾಟವಾಗಿದೆ. ಇನ್ನು ಕಳೆದ ವರ್ಷ ಆಗಸ್ಟ್ ತಿಂಗಳ ಮೊದಲ 15 ದಿನಕ್ಕೂ ಈ ವರ್ಷದ ಆಗಸ್ಟ್ ತಿಂಗಳ ಮೊದಲ 15 ದಿನಕ್ಕೂ ಹೋಲಿಸೋದಾದ್ರೆ ಕಳೆದ ವರ್ಷ 25.80 ಲಕ್ಷ ಬಾಕ್ಸ್ ಮದ್ಯ ಸೇಲ್ ಆಗಿದ್ರೆ ಈ ವರ್ಷ 21.87 ಲಕ್ಷ ಬಾಕ್ಸ್ ಮಾರಾಟವಾಗಿದೆ. ಇನ್ನು ಕಳೆದ ವರ್ಷ ಬಿಯರ್ 10.34 ಲಕ್ಷ ಬಾಕ್ಸ್ ಸೇಲ್ ಆಗಿದ್ರೆ ಈ ವರ್ಷ 12.52 ಲಕ್ಷ ಬಾಕ್ಸ್ ಮಾರಾಟವಾಗಿದೆ. ಇನ್ನು ಸ್ಕಾಚ್ ಮದ್ಯ ಕುಡಿಯುತ್ತಿದ್ದವರು ಪ್ರೀಮಿಯಂ ಬ್ರ್ಯಾಂಡ್ಗೆ ಹಾಗೂ ಪ್ರೀಮಿಯಂ ಬ್ರ್ಯಾಂಡ್ ಸೇವಿಸುತ್ತಿರುವವರು ಅದಕ್ಕಿಂತ ಕೆಳಗಿನ ಬ್ರ್ಯಾಂಡ್ ಸೇವಿಸುತ್ತಿದ್ದಾರೆ. ಇದರಿಂದ ಸರ್ಕಾರದ ಆದಾಯ ಕೂಡ ಇಳಿಕೆ ಕಂಡಿದೆ. ಇದರ ಮಧ್ಯೆ ನಕಲಿ ಮದ್ಯದ ಹಾವಳಿ ಕೂಡ ಹೆಚ್ಚಾಗಿದ್ದು ಸದ್ಯ ಸರ್ಕಾರ ತನ್ನ ಆದಾಯದ ಮೂಲವನ್ನು ಹೇಗೆ ಸುಧಾರಿಸುತ್ತೆ ಅನ್ನುವುದನ್ನು ಕಾದು ನೋಡಬೇಕಿದೆ. ಶರಣು ಹಂಪಿ, ನ್ಯೂಸ್ 18.